ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಚಾನಲ್. ನಾನು ನಿಮ್ಮ ಸೌಮ್ಯ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತೇನು ಸ್ಪೆಷಲ್ ಮಾಡ್ತಾ ಇದ್ದೀನಿ ಅಂದರೆ ಸಬ್ಬಕ್ಕಿ ಪಾಯಸ. ಫ್ರೆಂಡ್ಸ್, ಈ ಸಬ್ಬಕ್ಕಿ ಪಾಯಸ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ನಾನು ಈ ಪಾಯಸ ತೋರಿಸ್ಕೊಡೋಕೆ ಮುಂಚೆ ಈಗಾಗಲೇ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ತಿಳಿಸಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣೋ ಬೆಲ್ ಐಕಾನ್ ಮುಟ್ಟಿದ್ರೆ ನಾನು ಮಾಡೋ ಹೊಸ ವಿಡಿಯೋಗಳೆಲ್ಲ ನಿಮಗೆ ಸಿಕ್ಕುತ್ತೆ. ಫ್ರೆಂಡ್ಸ್, ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ಈಗಲೇ ಸಬ್ಬಕ್ಕಿ ಪಾಯಸ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟಿಗೆ ಫ್ರೆಂಡ್ಸ್, ನಾವು ಒಂದು ಬಾಂಡಿಗೆ ಒಂದು ಗ್ಲಾಸಿನಷ್ಟು ನಾನು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಅದನ್ನು ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ಫ್ರೆಂಡ್ಸ್, ಹುರಿದು ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಫ್ರೆಂಡ್ಸ್, ನಾವು ಇದಕ್ಕೆ ನಾನು ಈಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹುರಿದು ಮಾಡಿದ್ರೇ ಪಾಯಸ ತುಂಬ ಚೆನ್ನಾಗಿರುತ್ತಂತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಹುರಿದು ಮಾಡೋದು. ನಾನು ಇದಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋಷ್ಟು ಹುರ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನು. ಇದು ಹುರಿದು ರೆಡಿ ಆಗಬೇಕು. ಆಮೇಲೆ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್. ಇದನ್ನು ಫಸ್ಟು ಚೆನ್ನಾಗಿ ಹುರ್ಕೊಳ್ಬೇಕು ನಾವು. ನೋಡಿ ಫ್ರೆಂಡ್ಸ್, ಇವಾಗ ಹುರಿದು ರೆಡಿ ಆಗಿದೆ. ಇದು ನೋಡಿ ಈ ರೀತಿ, ಅದು ಸಣ್ಣ ಇರುತ್ತೆ ನೋಡಿ, ಹುರಿದಾಗ ದಪ್ಪ ಆಗುತ್ತೆ. ನಮ್ಗೆ ಇದಕ್ಕೆ ಕಾಯಿ ಹಾಲು ಬೇಕು. ನಾನೀಗ ಒಂದು ಕಾಯಿ ತೊಗೊಂಡಿದ್ದೀನಿ, ಫುಲ್ಲು ಒಂದು ಕಾಯಿ ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡು ಕಾಯಿ ಹಾಲು ತೆಗಿತಾ ಇದ್ದೀನಿ ನಾನು ಇವಾಗ. ಇದನ್ನು ನಾವಿವಾಗ ನುಣ್ಣಗೆ ರುಬ್ಕೊಳ್ಬೇಕು. ಇದನ್ನು ನುಣ್ಣಗೆ ರುಬ್ಕೊಂಡು ಇದರಿಂದ ನಾವು ಹಾಲು ತೆಗಿಬೇಕು. ಇದನ್ನು ನಾನಿವಾಗ ರುಬ್ಕೊಳ್ತಾ ಇದ್ದೀನಿ. ಇದೀವಾಗ ರುಬ್ಬಿ ರೆಡಿ ಆಗಿದೆ ಫ್ರೆಂಡ್ಸ್. ನಾನು ಇವಾಗ ಇದಕ್ಕೆ ಒಂದು ಶೋಧಿಸೋ ಇದಕ್ಕೆ ಹಾಕೊಳ್ತಾ ಇದ್ದೀನಿ, ಅಥವಾ ನೀವು ಬಟ್ಟೆಲೂ ಕೂಡ ಹಾಕಿ ಹಿಂಡಿ ತೆಗಿಬೋದು ಅದನ್ನು. ನಾನು ಇವಾಗ ಇದಕ್ಕೆ ಹಾಕ್ಬಿಟ್ಟು ನೋಡಿ, ಈ ರೀತಿ ಹಾಕಿದ ತಕ್ಷಣ ನೋಡಿ ಎಷ್ಟು ಮಂದವಾಗಿರೋ ಕಾಯಿ ಅಲ್ಲಿ ಸಿಕ್ಕುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಇದನ್ನು ನಾವು ಕೈಯಲ್ಲಿ ಚೆನ್ನಾಗಿ ಹಿಂಡಬೇಕು. ಹಿಂಡಿ ಹಿಂಡಿ ಅದನ್ನು ನಾನು ಮಿಕ್ಸಿ ಬಟ್ಲಿಗೆ ಹಾಕೊಳ್ತಾ ಇದ್ದೀನಿ, ಯಾಕೆಂದರೆ ಇನ್ನೊಂದು ಸಲ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡ್ರೆ ನಮ್ಗೆ ಇನ್ನೂ ಒಂದು ಸ್ವಲ್ಪ ಕಾಯಿ ಹಾಲು ಸಿಕ್ಕುತ್ತೆ ಅದರಲ್ಲಿ. ನೋಡಿ ಈ ರೀತಿ ನಾನು ಎಲ್ಲಾನು ಅದೇ ರೀತಿ ಹಿಂಡಿ ಹಿಂಡಿ ಅದನ್ನು ಮಿಕ್ಸಿ ಬಟ್ಲಿಗೆ ಹಾಕೊಳ್ತಾ ಇದ್ದೀನಿ. ಫುಲ್ ಕಾಯಿ ಹಾಲು ನಮಗೆ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಸಿಕ್ಕುತ್ತೆ. ಫಸ್ಟ್ ಟೈಮ್ ನಾವು ರುಬ್ಬಿದಾಗ ಗಟ್ಟಿಯಾಗಿ ಸಿಕ್ಕುತ್ತೆ, ಸೆಕೆಂಡ್ ಟೈಮ್ ರುಬ್ಬುವಾಗ ಒಂದು ಸ್ವಲ್ಪ ಸಿಕ್ಕುತ್ತೆ ಫ್ರೆಂಡ್ಸ್. ಅದಕ್ಕೆ ನಾವು ಅದನ್ನು ಫುಲ್ಲು ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ ಇವಾಗ ನಾನು ಕಾಯಿ ಹಾಲು ರುಬ್ಬಿರೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಗಟ್ಟಿಯಾಗೆ ಇಷ್ಟು ಸಿಕ್ಕಿದೆ. ನಮಗೆ ಒಂದು ಕಾಯಿ ಸಾಕು ಫ್ರೆಂಡ್ಸ್ ಇದಕ್ಕೆ. ನಾನಿವಾಗ ಪುನಃ ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ರುಬ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಇದೇ ರೀತಿ ಇನ್ನೊಂದು ಸ್ವಲ್ಪ ರುಬ್ಬಿ ನಾನು ಇವಾಗ ಹಾಕ್ಕೊಂಡಿದ್ದೀನಿ. ಇದೀವಾಗ ರೆಡಿ ಆಗಿದೆ ಕಾಯಿ ಹಾಲು. ನಾವಿವಾಗ ಒಂದು ಕುಕ್ಕರ್ಗೆ ನಾನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ನೀರು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಕುದ್ದಮೇಲೆ ನಾವು ಈ ಸಬ್ಬಕ್ಕಿನ ಹಾಕೋಬೇಕು. ನೋಡಿ ಇವಾಗ ನೀರು ಕುದಿತಾ ಇದೆ. ನೀರು ಕುದಿತಾ ಇರುವಾಗ ಸಬ್ಬಕ್ಕಿನ ನಾವು ನಿಧಾನಕ್ಕೆ ಹಾಕೊಂತ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕೆ ಅಂದರೆ ಅದು ತಳ ಹಿಡಿಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸಬ್ಬಕ್ಕಿ ಹಾಕಿದ ತಕ್ಷಣ. ನಾವು ಕೈ ಬಿಡ್ದಿರಾನೆ ಅದನ್ನು ತಿರುಗಿಸ್ತಾನೆ ಇರಬೇಕು ಸೌಟ್ ತೊಗೊಂಡು, ಯಾಕೆ ಅಂದರೆ ಅದು ಬೇಯ್ತಾ ಇರುವಾಗ ಅದು ಗಟ್ಟಿ ಆಗ್ತಾ ಬರುತ್ತೆ ಫ್ರೆಂಡ್ಸ್. ನಿಮಗೆ ಇನ್ ಕೇಸ್ ಅದೇನಾದ್ರು ಗಟ್ಟಿ ಆಗ್ತಾ ಇದೆ ಅನ್ಸಿದ್ರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಬೇಯಿಸ್ಕೋಬೋದು. ನೀವು ಅದನ್ನು ಬೇಯುವಾಗ ಫ್ರೆಂಡ್ಸ್ ನಿಮಗೆ ತಣ್ಣೀರು ಹಾಕ್ಕೊಳ್ಬೇಕು ಅಂತ ಇಲ್ಲ, ಸ್ವಲ್ಪ ಬಿಸಿನೀರನ್ನೇ ಹಾಕ್ಕೊಳ್ಳಿ. ಯಾಕೆಂದರೆ ತಣ್ಣೀರು ಹಾಕಿದ್ರೆ ಇನ್ನೊಂದಷ್ಟು ಲೇಟ್ ಆಗುತ್ತೆ ಅದು ಬೇಯುವಾಗ. ಬಿಸಿನೀರನ್ನ ಬಿಸಿ ಮಾಡಿ ಇಟ್ಕೊಂಡು ಅದನ್ನು ನಿಮಗೆ ನೀರು ಬೇಕು ಅನ್ನಿಸ್ದಾಗೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಬರಬೇಕು ಫ್ರೆಂಡ್ಸ್. ಆ ಸಬ್ಬಕ್ಕಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಬಿಳಿ ಇರೋದೆಲ್ಲ ಹೋಗಿ ನಮಗೆ ಸಬ್ಬಕ್ಕಿ ಚೆನ್ನಾಗಿ ಬೆಂದು ರೆಡಿ ಆಗಬೇಕು. ಅದು ಚೆನ್ನಾಗಿ ಬೆಂದರೆ ಮಾತ್ರ ಸಬ್ಬಕ್ಕಿ ತುಂಬ ಚೆನ್ನಾಗಿ ರೆಡಿ ಇದಾಗುತ್ತೆ ಫ್ರೆಂಡ್ಸ್. ಇವಾಗ ಈ ಸಬ್ಬಕ್ಕಿ ಬೆಂದು ರೆಡಿ ಆಗಿದೆ. ನಾನು ಇದಕ್ಕೆ ನಾನು ಹೇಳ್ದಂಗೆ ಒಂದು ಗ್ಲಾಸು ಸಬ್ಬಕ್ಕಿ ತೊಗೊಂಡಿದ್ದೆ, ಒಂದೂವರೆ ಗ್ಲಾಸಿನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ಚೆನ್ನಾಗಿ ಕರಗಿಸ್ಕೊಳ್ಬೇಕು ಸಕ್ಕರೆನೆಲ್ಲ. ಅದು ಸಕ್ಕರೆ ಹಾಕಿದ ತಕ್ಷಣ ನಮಗೆ ಸಬ್ಬಕ್ಕಿ ಬೆಂದಿರುವಾಗ ಗಟ್ಟಿಯಾಗಿರುತ್ತಲ್ಲ ಅದೆಲ್ಲ ಫುಲ್ ನೀರಾಗ್ಬಿಡುತ್ತೆ. ನೋಡಿ ಇದು ಒಗ್ಗರಣೆಗೆ ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ ನಾನು. ತುಪ್ಪದಲ್ಲಿ ಹುರ್ಕೊಳ್ಬೇಕು ಅದನ್ನು. ನೋಡಿ ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಈ ಸಕ್ಕರೆ ಕರಗಿರೋ ಇದಕ್ಕೆ ನಾನು ಇವಾಗ ಇದಕ್ಕೆ ಕಾಯಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಅವಾಗಲೇ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಕಾಯಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಕಾಯಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್.
ಈ ಸ್ವೀಟಿಗೆ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ನಾನು ಇದಕ್ಕೆ ಒಂದೇ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕಿದ್ದೀನಿ, ನೀವು ಕೂಡ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಫ್ರೆಂಡ್ಸ್. ಚೆನ್ನಾಗಿ ಕುದ್ದು ಕುದ್ದು ಅದು ಸ್ವಲ್ಪ ಗಟ್ಟಿಯಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಪಾಯಸ ಅಂತ ಹೇಳಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಸಬ್ಬಕ್ಕಿ ಬಂದು ತಂಪು, ಹಾಗಾಗಿ ಈ ರೀತಿ ಸಬ್ಬಕ್ಕಿ ಪಾಯಸನ ಮಾಡಿ ಕುಡಿಯೋದ್ರಿಂದ ತುಂಬಾ ದೇಹಕ್ಕೂ ಕೂಡ ತಂಪು ಒಳ್ಳೇದು ಫ್ರೆಂಡ್ಸ್. ನಾನಿವಾಗ ಒಂದು ಬಾಣ್ಲೆಗೆ 2 ಚಮಚ ತುಪ್ಪ ಹಾಕೊತಾ ಇದ್ದೀನಿ, ತುಪ್ಪನ ಕರಗಿಸ್ಕೊಳ್ತಾ ಇದ್ದೀನಿ. ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಹುರ್ಕೊಳ್ಬೇಕಲ್ವಾ ನಾವು, ಅದಕ್ಕೆ ಈಗ ತುಪ್ಪ ಬಿಸಿಯಾಗಿದೆ, ನಾನು ಗೋಡಂಬಿನ ಹಾಕೊತಾ ಇದ್ದೀನಿ. ಗೋಡಂಬಿ ಹುರ್ಕೊಂಡಿದ ಮೇಲೆ ದ್ರಾಕ್ಷಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ದ್ರಾಕ್ಷಿ ಗೋಡಂಬಿ ಎರಡನ್ನೂ ಹುರ್ಕೊಳ್ಬೇಕು ಚೆನ್ನಾಗೆ. ಹುರ್ಕೊಂಡಾದ್ಮೇಲೆ ನಾವು ರೆಡಿಯಾಗಿರೋ ಪಾಯಸಕ್ಕೆ ಹಾಕೊಂಡಿದ್ದೀನಿ. ಈಗ ಪಾಯಸ ರೆಡಿ ಆಗಿದೆ ಫ್ರೆಂಡ್ಸ್. ನಾನಿದನ್ನು ಸರ್ವಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಈಗ ಕುದಿತಾ ಇದ್ದೆ, ಇದನ್ನು ನಾನು ಆಫ್ ಮಾಡಿದ್ದೀನಿ. ಪಾಯಸ ರೆಡಿ ಆಗಿದೆ, ನಾನೀಗ ಸರ್ವಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಪಾಯಸ. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್. ಸಬ್ಬಕ್ಕಿ ಪಾಯಸ ರೆಡಿ ಆಗಿದೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಒಂದ್ಸಲ ಮಾಡಿಕೊಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನನ್ನ ವಿಡಿಯೋನ ನೋಡ್ತಾ ಇರಿ. ಇದೇ ಥರ ನನಗೆ ಎಂಕರೇಜ್ ಮಾಡ್ತಾ ಇದ್ರೆ ಇದೇ ಥರ ಹೊಸ ಹೊಸ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಹಾಗೆ ಹೊಸಬ್ರು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಮುಟ್ಟಿದ್ರೆ ನಾನು ಮಾಡೋ ಹೊಸ ವಿಡಿಯೋಗಳೆಲ್ಲ ಸಿಕ್ಕುತ್ತೆ. ಓಕೆ ಬಾಯ್ ಫ್ರೆಂಡ್ಸ್, ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ.